ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತಹ ಪಟ್ಟಣಗಳ ಜೋಡಿ ಯಾವುದು ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂತಹ ಪಟ್ಟಣಗಳ ಜೋಡಿ ಯಾವುದು ಕುಮಟ ಮತ್ತು ಹೊನ್ನಾವರ ಹಾಗಾದರೆ ಈ ಅಗನಾಶಿನಿ ನದಿಯು ಎಲ್ಲಿ ಹುಟ್ಟುತ್ತದೆ ಅಗನಾಶಿನಿ ನದಿಯು ಪಶ್ಚಿಮ ಘಟ್ಟಗಳ ಶಿರಸಿ ಬಳಿ ಹುಟ್ಟುತ್ತದೆ ಅಗನಾಶಿನಿ ನದಿಯು ಉಂಚಳ್ಳಿ ಜಲಪಾತವನ್ನು ಉಂಟು ಮಾಡುತ್ತದೆ ಹಾಗಾದರೆ ಶರಾವತಿ ನದಿಯು ಎಲ್ಲಿ ಹುಟ್ಟುತ್ತದೆ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ ಇದು ಜೋಗ ಜಲಪಾತವನ್ನು ಉಂಟು ಮಾಡುತ್ತದೆ ಈ ಕೆಳಕಂಡವರ ವರದಿಯನ್ನು ಆಧರಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ರಚನೆಯಾಯಿತು ಯಾವ ವರದಿಯನ್ನು ಆಧರಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ರಚನೆ ಆಯಿತು ಫಜಲ್ ಅಲಿ ಆಯೋಗದ ವರದಿಯನ್ನು ಆಧರಿಸಿ ಈ ವರದಿಯ ಅನ್ವಯ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಳನೇ ತಿದ್ದುಪಡಿಯನ್ನು ತಂದು ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಹೆಚ್ಚಾಗಿ ಪ್ಯಾರಾದೀಪ್ ಬಂದರಿನಿಂದ ಬೇರೆ ದೇಶಗಳಿಗೆ ರಫ್ತಾಗುತ್ತವೆ ಈ ಪ್ಯಾರಾದೀಪ್ ಬಂದರ್ ಎಲ್ಲಿದೆ ಈ ಪ್ಯಾರಾದೀಪ್ ಬಂದರು ಪೂರ್ವ ಕರಾವಳಿಯ ಬಂದರಾಗಿದೆ ಪ್ಯಾರಾದೀಪ್ ಬಂದರು ಪೂರ್ವ ಕರಾವಳಿಯ ಬಂದರಾಗಿದೆ ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ಯಾರಾದೀಪ್ ಬಂದರು ಎಲ್ಲಿ ಕಂಡುಬರುತ್ತದೆ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂತಹ ರಾಜ್ಯ ಯಾವುದು ಅಂದರೆ ಬೆಳ್ಳಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ಅಥವಾ ಬೆಳ್ಳಿಯ ನಿಕ್ಷೇಪ ಹೆಚ್ಚಾಗಿ ಇರುವ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ ಬೆಳ್ಳಿಯ ಉತ್ಪಾದನೆ ಹಾಗೂ ನಿಕ್ಷೇಪದಲ್ಲಿ ರಾಜಸ್ಥಾನವು ಮೊದಲನೇ ಸ್ಥಾನದಲ್ಲಿದೆ ಚಿನ್ನದ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವು ಮೊದಲನೇ ಸ್ಥಾನದಲ್ಲಿ ಕಂಡುಬರುತ್ತದೆ ಪ್ರಾಣಿಗಳು ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಪಳೆಯುಳಿಕೆಗಳು ಯಾವ ಶಿಲೆಯಲ್ಲಿ ಕಂಡುಬರುತ್ತವೆ ಪ್ರಾಣಿಗಳ ಸಸ್ಯಗಳ ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಪಳೆಯುಳಿಕೆಗಳು ಯಾವ ತರಹದ ಶಿಲೆಯಲ್ಲಿ ಕಂಡುಬರುತ್ತವೆ ಜಲಜ ಶಿಲೆಗಳಲ್ಲಿ ಕಂಡುಬರುತ್ತವೆ ಇನ್ನು ಈ ಶಿಲೆಗಳ ಅಧ್ಯಯನ ಮಾಡುವಂತಹ ವಿಷಯವನ್ನು ಏನೆಂದು ಕರೆಯುತ್ತಾರೆ ಶಿಲೆಗಳ ಅಧ್ಯಯನ ಮಾಡುವಂತಹ ವಿಷಯವನ್ನು ಪೆಟ್ರಾಲಜಿ ಪೆಟ್ರಾಲಜಿ ಎಂದು ಕರೆಯುತ್ತಾರೆ ಮತ್ತು ಈ ಅಗ್ನಿಶಿಲೆಗಳು ಇದಾವಲ್ಲ ಈ ಅಗ್ನಿಶಿಲೆಗಳು ಜ್ವಾಲಾಮುಖಿಯಿಂದ ಉಂಟಾಗುವ ಶಿಲೆಗಳಾಗಿವೆ ಇವು ಪ್ರಾಥಮಿಕ ಶಿಲೆಗಳು ಎಂದು ಕರೆಯುತ್ತಾರೆ ಇವು ಅಗ್ನಿಶಿಲೆನ ಪ್ರಾಥಮಿಕ ಶಿಲೆಗಳು ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ ಅಂದರೆ ಲ್ಯಾಟರೈಟ್ ಮಣ್ಣಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಲ್ಯಾಟರೈಟ್ ಮಣ್ಣು ಕಂಡುಬರುತ್ತದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಏರಿಕೆ ಕ್ರಮದಲ್ಲಿ ಜಿಲ್ಲೆಗಳನ್ನು ಬರೆಯಲಾಗಿದೆ ಅದು ಯಾವುದೆಂದು ಗುರುತಿಸಿ ಸರಿಯಾದ ಉತ್ತರ ಕೊಡಗು ಅತಿ ಹೆಚ್ಚು ಲ್ಯಾಟರೈಟ್ ಮಣ್ಣಿನ ನಿಕ್ಷೇಪವನ್ನು ಹೊಂದಿದೆ ನಂತರ ದಕ್ಷಿಣ ಕನ್ನಡ ಕೊನೆಗೆ ಉಡುಪಿ ಮೂರು ಅತಿ ಹೆಚ್ಚು ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶವನ್ನು ಹೊಂದಿದ್ದಾವೆ ಇನ್ನು ಈ ಲ್ಯಾಟರೈಟ್ ಮಣ್ಣನ್ನು ನಾವು ಈ ಲ್ಯಾಟರೈಟ್ ಮಣ್ಣಿಗಿರುವ ಇನ್ನೊಂದು ಹೆಸರು ಜಂಬಿಟ್ಟಿಗೆ ಮಣ್ಣು ಲ್ಯಾಟರೈಟ್ ಮಣ್ಣನ್ನು ಜಂಬಿಟ್ಟಿಗೆ ಮಣ್ಣು ಎಂತಲೂ ಕರೆಯುತ್ತಾರೆ ಇದು ಜಂಬು ಶಿಲೆ ಶಿಥಿಲೀಕರಣದಿಂದ ಉಂಟಾದ ಶಿಲೆಯಾಗಿದೆ ಜಂಬು ಶಿಲೆಗಳು ಶಿಥಿಲೀಕರಣದಿಂದ ಉಂಟಾದ ಶಿಲೆಯೇ ಈ ಲ್ಯಾಟರೈಟ್ ಮಣ್ಣು ಇದು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಖನಿಜ ಕರಗುವಿಕೆಯಿಂದ ನಿರ್ಮಾಣವಾಗುತ್ತದೆ ಈ ಕಲ್ಲು ಅಧಿಕ ಮಳೆಯಿಂದಾಗಿ ಅದರಲ್ಲಿರುವ ಖನಿಜಗಳು ಕರಗುವಿಕೆಯಿಂದಾಗಿ ಈ ಲ್ಯಾಟರೈಟ್ ಮಣ್ಣು ನಿರ್ಮಾಣವಾಗುತ್ತದೆ ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಯಾವುದು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಡಿಸೆಂಬರ್ ಇಪ್ಪತ್ತು ಇದು ಭೂಮಿ ಅಂದರೆ ಇದು ದಕ್ಷಿಣ ಗೋಳಾರ್ಧ ಇದು ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ದಕ್ಷಿಣ ಗೋಳಾರ್ಧಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳುವುದರಿಂದ ಈ ಭಾಗದಲ್ಲಿ ಹಗಲು ಹೆಚ್ಚಾಗಿರುತ್ತದೆ ಇದನ್ನು ನಾವು ಏ ಅಂತ ಕರಿತೀವಿ ಅಂದರೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಡಿಸೆಂಬರ್ ಇಪ್ಪತ್ತೆರಡನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಯಾಕೆ ಈ ದಿನದಂದು ಸೂರ್ಯನ ಕಿರಣವು ನೇರವಾಗಿ ಬೀಳುವುದರಿಂದ ದಕ್ಷಿಣ ಗೋಳಾರ್ಧದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಈ ಭಾಗದಲ್ಲಿ ಹಗಲು ಹೆಚ್ಚಾಗಿರುತ್ತದೆ ಇನ್ನು ಜೂನ್ ಇಪ್ಪತ್ತೊಂದರಂದು ಇಪ್ ಜೂನ್ ಇಪ್ಪತ್ತೊಂದು ಇದನ್ನು ನಾವೇ ಅಂತ ಕರಿತೀವಿ ಅಂದರೆ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಜೂನ್ ಇಪ್ಪತ್ತೊಂದರಂದು ಇರುತ್ತದೆ ಜೂನ್ ಇಪ್ಪತ್ತೊಂದರಂದು ಉತ್ತರ ಗೋಳಾರ್ಧಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಈ ಭಾಗದಲ್ಲಿ ಹಗಲು ಹೆಚ್ಚಾಗಿರುತ್ತದೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸಾರಿ ಕರ್ಕಾಟಕ ಸಂಕ್ರಾಂತಿ ಇದು ಕರ್ನಾಟಕ ಸಂಕ್ರಾಂತಿ ಇದು ಮಕರ ಸಂಕ್ರಾಂತಿ ಇಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಇಲ್ಲಿ ಜೂನ್ ಇಪ್ಪತ್ತೊಂದರಂದು ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಆದ್ದರಿಂದ ಇಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಹಗಲು ಹೆಚ್ಚಾಗಿರುತ್ತದೆ ಇಲ್ಲಿ ಜೂನ್ ಇಪ್ಪತ್ತೊಂದರಂದು ಹಗಲು ಹೆಚ್ಚಾಗಿರುತ್ತದೆ ಕಾಂಗ್ರಾ ಕಣಿವೆ ಎಲ್ಲಿದೆ ಯಾವ ರಾಜ್ಯದಲ್ಲಿ ಕಾಂಗ್ರಾ ಕಣಿವೆ ಕಂಡುಬರುತ್ತದೆ ಕಾಂಗ್ರಾ ಕಣಿವೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಈ ಕಾಂಗ್ರಾ ಕಣಿವೆ ಇದು ಒಂದು ಪ್ರವಾಸಿ ತಾಣವಾಗಿದೆ ಇದನ್ನು ಟಿ ಇದರಲ್ಲಿ ಟಿಬೆಟ್ನ ಧರ್ಮಗುರುವಾದ ದಲೈಲಾಮರವರ ಆಶ್ರಮವಾದಂತಹ ಧರ್ಮಶಾಲಾ ಯಾರಾಶ್ರಮ ಟಿಬೆಟ್ನ ಧರ್ಮಗುರುವಾದಂತಹ ದಲೈಲಾಮ ಅವರ ಆಶ್ರಮ ಧರ್ಮಶಾಲಾ ಈ ಕಾಂಗ್ರಾ ಕಣಿವೆಯಲ್ಲಿ ಕಂಡುಬರುತ್ತದೆ ಇದು ಮಧ್ಯ ಹಿಮಾಲಯ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಸರಿಯಾದ ಉತ್ತರ ಅಂದ್ರೆ ಮಿಜೋರಾಂ ಇದು ಏಕೈಕ ರಾಜ್ಯವಾಗಿದೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ಏಕೈಕ ರಾಜ್ಯ ಮಿಜೋರಾಂ ಆಗಿದೆ ಹಾಗಾದರೆ ಈ ಮಿಝೋರಾಂ ಮಯನ್ಮಾರ್ನೊಂದಿಗೆ ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದರೆ ಮಿಜೋರಾಂ ಮಣಿಪುರ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಇವಷ್ಟು ನೀವು ನೆನಪಿಟ್ಕೋಬೇಕಾಗುತ್ತೆ ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶ ಭಾರತ ಅಂತ ಬಂದರೆ ಭಾರತದ ಯಾವ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುತ್ತಾರೆ ಅಂದರೆ ಅದು ಉತ್ತರ ಪ್ರದೇಶ ಹಾಗಾದರೆ ಜಗತ್ತಿನಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚು ಉತ್ಪಾದಿಸುವ ದೇಶ ಯಾವುದು ಜಗತ್ತಿನಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚು ಉತ್ಪಾದಿಸುವ ದೇಶ ಅಮೇರಿಕಾ ಅಮೆರಿಕಾ ಕೊಂಕಣ ರೈಲ್ವೆಯು ಈ ಕಳಕಂಡ ಎರಡು ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂದರೆ ಕೊಂಕಣ ರೈಲ್ವೆಯು ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಕೊಂಕಣ ರೈಲ್ವೆಯು ಮುಂಬೈನಿಂದ ಮಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಕೊಂಕಣ ರೈಲ್ವೆಯು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಈ ಮೂರೂ ರಾಜ್ಯಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುವಂತಹ ರೈಲ್ವೆ ಮಾರ್ಗವಾಗಿದೆ ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹು ಮುಖ್ಯವಾದ ಅಂಶ ಯಾವುದು ಈ ಕೆಳಗಿನ ಯಾವ ಅಂಶ ಗುಡುಗು ಮತ್ತು ಬಿರುಗಾಳಿ ರೂಪಗೊಳ್ಳಲು ಕಾರಣವಾಗುತ್ತದೆ ಮುಖ್ಯವಾಗಿ ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶ ಅಂದರೆ ವಾತಾವರಣದ ಕೆಳಗಿನ ಸ್ತರದಲ್ಲಿ ಸಮೃದ್ಧವಾದ ತೇವಾಂಶ ಉಂಟಾದಾಗ ಗುಡುಗು ಮತ್ತು ಬಿರುಗಾಳಿ ರೂಪುಗೊಳ್ಳುತ್ತವೆ ಮುಂದಿನ ಪ್ರಶ್ನೆ ನೋಡೋಣ ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ವೆಲಾಸಿಟಿ ವೇಗ ಗಾಳಿಯ ವೆಲಾಸಿಟಿಯನ್ನು ಅನಿಮೋಮೀಟರ್ನಿಂದ ಅಳೆಯುತ್ತಾರೆ ಇಲ್ಲಿ ಕಂಫ್ಯೂಸ್ ಆಗುವ ಪ್ರಶ್ನೆದವೆರಡು ಗಾಳಿಯ ವೇಗ ಬೇರೆ ಗಾಳಿಯ ಒತ್ತಡ ಬೇರೆ ಗಾಳಿಯ ವೇಗ ವೆಲಾಸಿಟಿಯನ್ನು ನಾವು ಅನಿಮೋ ನಾವು ಅಳದ್ರೆ ಗಾಳಿಯ ಒತ್ತಡ ಪ್ರೆಝರ್ ಗಾಳಿಯ ಒತ್ತಡವನ್ನು ನಾವು ಬ್ಯಾರೋ ಮೀಟರ್ನಿಂದ ಅಳೆಯುತ್ತೇವೆ ಬ್ಯಾರೋ ಇದು ಒತ್ತಡ ಅನಿಮೋಮೀಟರ್ ಇದು ವೆಲಾಸಿಟಿ ಅಥವಾ ಸ್ಪೀಡ್ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಭಾರತದಲ್ಲಿ ಕರ್ನಾಟಕ ಎಷ್ಟು ಪರ್ಸೆಂಟೇಜ್ ಭೂಪ್ರದೇಶವನ್ನು ಹೊಂದಿದೆ ಭಾರತವನ್ನು ಹಂಡ್ರೆಡ್ ಪರ್ಸೆಂಟ್ ಎಂದು ಪರಿಗಣಿಸಿದರೆ ಕರ್ನಾಟಕ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಕರ್ನಾಟಕದ ಭೂಪ್ರದೇಶವು ಶೇಕಡ ಐದು ಪಾಯಿಂಟ್ ಎಂಬತ್ತೈದರಷ್ಟು ಇದೆ ಕರ್ನಾಟಕ ರಾಜ್ಯದ ಆಗ ವಿಸ್ತೀರ್ಣ ಎಷ್ಟು ಹಾಗಾದರೆ ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಎಷ್ಟು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಇಂಗ್ಲೆಟ್ಕೋಬೇಕು ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಇಷ್ಟು ಚದರ ಕಿಲೋಮೀಟರ್ ಕರ್ನಾಟಕ ರಾಜ್ಯದ ವಿಸ್ತೀರ್ಣವಿದೆ ಹಾಗಾದರೆ ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದಲ್ಲಿ ಆರನೇ ದೊಡ್ಡ ರಾಜ್ಯವಾಗಿದೆ ವಿಸ್ತೀರ್ಣದಲ್ಲಿ ಮೊದಲನೇ ದೊಡ್ಡ ರಾಜ್ಯ ಯಾವುದು ಅಂದರೆ ಅದು ರಾಜಸ್ಥಾನ ವಿಸ್ತೀರ್ಣದಲ್ಲಿ ಮೊದಲನೇ ದೊಡ್ಡ ರಾಜ್ಯ ರಾಜಸ್ಥಾನ ಹಾಗಾದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದಂತಹ ಯೂನಿಯನ್ ಟೆರಿಟರಿ ಲಡಾಖ್ ಲಡಾಖ್ ಇದು ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾರೆ ಇವೆರಡನ್ನು ಆಪ್ಷನ್ ಆಪ್ಷನ್ಗಳನ್ನು ಗಮಿಸಿ ಉತ್ತರ ನೀಡಬೇಕಾಗುತ್ತೆ ಇಲ್ಲಿ ಪ್ರತಿಪಾದನೆ ನೋಡೋಣ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಭಾರತ ಮತ್ತು ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಭಾರತ ಮತ್ತು ವೆಸ್ಟ್ ಇಂಡೀಸ್ ಇಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯ ಆಗಿದೆ ಪ್ರತಿಪಾದನೆ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಭಾರತ ವೆಸ್ಟ್ ಇಂಡೀಸ್ ಇಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ ಇನ್ನು ಅದಕ್ಕೆ ಕಾರಣ ಕೊಟ್ಟಿದರೆ ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಿಗೆ ಕ್ರಿಕೆಟ್ ಹಬ್ಬಿತು ಅಂದರೆ ಇಲ್ಲೆಲ್ಲ ಬ್ರಿಟಿಷ್ ವಸಾಹತುಗಳು ನೆಲೆಸಿದ್ದವು ಆದ್ದರಿಂದ ಈ ದೇಶಗಳಲ್ಲಿ ಕ್ರಿಕೆಟ್ ಹಬ್ಬಿತು ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಆರ್ ಇವೆರಡೂ ಸರಿಯಾಗಿವೆ ಎಗೆ ಆರ್ ಸರಿಯಾದ ಕಾರಣ ಅಂದರೆ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದ್ದಾವೆ ಹೇಗೆ ಸರಿಯಾದ ಕಾರಣ ಹಾರ್ ಅಂತ ಹೇಳಿದ್ದಾರೆ ಯಾಕೆ ಹೇಳಿ ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಲ್ಲಿ ಕ್ರಿಕೆಟ್ ಹಬ್ಬಿತು ಇವರು ವಸಾಹತು ನೆಲೆಸಿದ್ದರಿಂದ ಇಲ್ಲಿ ಕ್ರಿಕೆಟ್ ಜನಪ್ರಿಯವಾಗಿದೆ ಎಂದರ್ಥ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ ನರೇಗಾ ಅಂತ ಕರಿತೀವಿ ನರೇಗಾ ಇದನ್ನು ಮೊಟ್ಟ ಮೊದಲಿಗೆ ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು ನರೇಗಾ ಸ್ಕೀಮ್ ಅನ್ನು ಜಾರಿಗೆ ತಂದಂತಹ ಸಮ್ಮಿಶ್ರ ಸರ್ಕಾರ ಯಾವುದು ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಯು ಪಿ ಎ ಒನ್ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಯು ಪಿ ಎ ಒನ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಆಡಳಿತದಲ್ಲಿ ಇದ್ದಂತಹ ಯು ಪಿ ಎ ಒನ್ ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮವನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿತು ಹಾಗಾದರೆ ಈ ನರೇಗಾ ಸ್ಕೀಮ್ ಜಾರಿಗೆ ಬಂದದ್ದು ಯಾವಾಗ ಯಾವಾಗ ಅಂದರೆ ಫೆಬ್ರವರಿ ಎರಡು ಫೆಬ್ರವರಿ ಎರಡು ಎರಡು ಸಾವಿರದ ಆರನೇ ಇಸವಿಯಲ್ಲಿ ಮಣಿಪುರದ ಅಧಿಕೃತ ಭಾಷೆ ಯಾವುದು ಮಣಿಪುರಿ ಇಂಗ್ಲಿಷ್ ಮೈಥಿಲಾನ್ ಹಿಂದಿ ಮಣಿಪುರದ ಅಧಿಕೃತ ಭಾಷೆ ಫಸ್ಟ್ ಆಫ್ ಆಲ್ ಮೈಥಿಲಾನ್ ಹಾಕಬೇಕಾಗುತ್ತೆ ನೀವು ಮಣಿಪುರದ ಅಧಿಕೃತ ಭಾಷೆ ಮೈಥಿಲಾನ್ ಆಪ್ಷನ್ನಲ್ಲಿ ಮೈಥಿಲಾನ್ ಇಲ್ಲ ಅಂದಾಗ ಮಣಿಪುರಿ ಹಾಕಬೇಕಾಗುತ್ತೆ ಇವೆರಡೂ ಕೂಡ ಸರಿಯಾದ ಉತ್ತರಗಳೇ ಮಣಿಪುರದ ಅಧಿಕೃತ ಭಾಷೆ ಮೈಥಿಲಾನ್ ಇದನ್ನು ನಾವು ಮಣಿಪುರಿ ಅಂತಲೂ ಕೂಡ ಕರೆಯುತ್ತೇವೆ ಹಾಗಾಗಿ ಆಪ್ಷನ್ನಲ್ಲಿ ಗಮನಿಸಬೇಕು ಮೈಥಿಲಾನ್ ಇದ್ರೆ ಫಸ್ಟ್ ಮೈಥಿಲಾನ್ಗೆ ಉತ್ತರ ನೀವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಮೈಥಿಲಾನ್ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನೀವು ಮಣಿಪುರಿ ಎಂದು ಆಪ್ಷನ್ ಅನ್ನು ಟಿಕ್ ಮಾಡುವಂತಹ ಸಾಧ್ಯತೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿರಿ ಒಂದು ಕಡೆ ನದಿಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ದೇಶಗಳನ್ನು ಕೊಟ್ಟಿದ್ದಾರೆ ಅವೆರಡರಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಎಂದು ಗುರುತಿಸಿರಿ ಸರಿಯಾದ ಉತ್ತರ ಡ್ಯಾನ್ಯೂಬ್ ಈ ನದಿ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿದೆ ಇನ್ನು ನೋಡಿ ಸೇ ನದಿ ಚೀನಾದಲ್ಲಿದೆ ಸರಿ ಓಲ್ಗಾ ನದಿ ರಷ್ಯಾದಲ್ಲಿ ಇದೆ ಸರಿ ಯುಪ್ರಟಿಸ್ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಅಂತ ಕರಿತೀವಿ ಇದು ಟರ್ಕಿಯಲ್ಲಿದೆ ಸರಿ ಡ್ಯಾನ್ಯೂಬ್ ಸ್ವಿಜರ್ಲ್ಯಾಂಡಿನಲ್ಲಿ ಇದೆ ಇದು ತಪ್ಪಾಗಿದೆ ಹಾಗಾದರೆ ಡ್ಯಾನ್ಯೂಬ್ ಕಂಡುಬರುವುದು ಎಲ್ಲಿ ಡ್ಯಾನ್ಯೂಬ್ ಕಂಡುಬರುವುದು ಯುರೋಪಿನಲ್ಲಿ ಯುರೋಪಿನಲ್ಲಿ ಇನ್ನು ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಈ ಯಾಂಗ್ಸೆ ಅಂತಕ್ಕಂಥ ನದಿ ಈ ಯಾಂಗ್ಸೆ ಅಂತಕ್ಕಂಥ ನದಿ ಏಷ್ಯಾದ ಅತ್ಯಂತ ಉದ್ದವಾದ ನದಿ ಏಷ್ಯಾದ ಅತ್ಯಂತ ಉದ್ದವಾದ ನದಿ ಯಾವುದು ಯಾಂಗ್ಸೆ ಇನ್ನು ವಾಲ್ಗಾ ನದಿ ಈ ವೋಲ್ಗಾ ನದಿ ಯುರೋಪಿನ ಅತ್ಯಂತ ಉದ್ದವಾದ ನದಿಯಾಗಿದೆ ಯುರೋಪಿನ ಅತ್ಯಂತ ಉದ್ದವಾದ ನದಿ ಯಾವುದು ಓಲ್ಗಾ ನದಿ ಇನ್ನು ಈ ಡ್ಯಾನ್ಯೂಬ್ ನದಿ ಡ್ಯಾನ್ಯೂಬ್ ನದಿ ಈ ಡ್ಯಾನ್ಯೂಬ್ ನದಿಯು ಯುರೋಪಿನ ಎರಡನೇ ಅತಿ ದೊಡ್ಡದಾದ ನದಿಯಾಗಿದೆ ವೋಲ್ಗಾ ಒಂದನೇ ಅತಿ ದೊಡ್ಡದಾದ ನದಿ ಯುರೋಪ್ನ ಮೊದಲನೇ ಅತಿ ದೊಡ್ಡದಾದ ನದಿ ಯಾವುದು ವಾಲ್ಗಾ ಡ್ಯಾನ್ಯೂಬ್ ಯುರೋಪ್ನ ಎರಡನೇ ಅತಿ ದೊಡ್ಡದಾದ ನದಿಯಾಗಿದೆ ಇನ್ನು ಯು ಯುಪ್ರಿಟಿಸ್ ಎಂಬುವ ನದಿಯು ಪಶ್ಚಿಮ ಏಷ್ಯಾದ ಪಶ್ಚಿಮ ಏಷ್ಯಾದ ಐತಿಹಾಸಿಕ ಮತ್ತು ಉದ್ದವಾದ ನದಿಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿರಿ ಅಂದರೆ ಒಂದು ಕಡೆ ದೇವಾಲಯ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಆ ದೇವಾಲಯಗಳು ಇರುವ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಎಂಬುದನ್ನು ಗುರುತಿಸಿರಿ ಸರಿಯಾದ ಉತ್ತರ ವಿಠೋಬಾಯು ಪುಣೆಯಲ್ಲಿದೆ ಎಂದು ಕೊಟ್ಟಿದ್ದಾರೆ ಇದು ತಪ್ಪಾಗಿದೆ ಇನ್ನು ನೋಡೋಣ ಮೀನಾಕ್ಷಿ ದೇವಾಲಯಲ್ಲಿದೆ ಮಧುರೈನಲ್ಲಿದೆ ಕರೆಕ್ಟ್ ವಿಶ್ವನಾಥ ದೇವಾಲಯ ಕಾಶಿ ವಿಶ್ವನಾಥ ಸರಿಯಾಗಿದೆ ಜಗನ್ನಾಥ ದೇವಾಲಯ ಪೂರಿ ಜಗನ್ನಾಥ ಸರಿಯಾಗಿದೆ ಹಾಗಾದರೆ ಈ ವಿಠೋಬ ಎಲ್ಲಿ ಕಂಡುಬರುತ್ತದೆ ಅಂದರೆ ಇದು ಪಂಡರಾಪುರದಲ್ಲಿ ಕಂಡುಬರುತ್ತದೆ ಪಂಡರಾಪುರ ಇನ್ನು ಈ ಮೀನಾಕ್ಷಿ ದೇವಾಲಯ ಈ ಮೀನಾಕ್ಷಿ ದೇವಾಲಯವು ತಮಿಳುನಾಡಿನ ಮಧುರೈನಲ್ಲಿ ಕಂಡುಬರುತ್ತದೆ ಈ ವಿಶ್ವನಾಥ ದೇವಾಲಯವು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಂಡುಬರುತ್ತದೆ ಇನ್ನು ಈ ಜಗನ್ನಾಥ ದೇವಾಲಯ ಜಗನ್ನಾಥ ದೇವಾಲಯವು ಒಡಿಶಾದ ಪುರಿಯಲ್ಲಿ ಕಂಡುಬರುತ್ತದೆ ಒಡಿಶಾದ ಪುರಿಯಲ್ಲಿ ಕಂಡುಬರುತ್ತದೆ ವಿಠೋಬಾ ದೇವಾಲಯ ಈ ವಿಠೋಬಾ ದೇವಾಲಯವು ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ಕಂಡುಬರುತ್ತದೆ ದಕ್ಷಿಣ ಏಷ್ಯಾದ ಕೆಳಕಂಡ ದೇಶ ಅಥವಾ ದೇಶಗಳಲ್ಲಿ ಜನಪ್ರಿಯರಾಗಿ ಚುನಾಯಿತರಾದ ಮಹಿಳೆಯರು ಸರ್ಕಾರದ ನೇತೃತ್ವ ವಹಿಸಿದ್ದರು ಭಾರತ ಶ್ರೀಲಂಕಾ ಬಾಂಗ್ಲಾದೇಶ ಪಾಕಿಸ್ತಾನ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ ಅಂದರೆ ಈ ಕೆಳಗೆ ಕೊಟ್ಟಿರುವ ಯಾವ ದೇಶಗಳಲ್ಲಿ ಮಹಿಳೆಯರು ವೋಟ್ ಮುಖಾಂತರ ಗೆದ್ದು ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದರು ಎಂದರ್ಥ ಯಾವ್ಯಾವ ದೇಶಗಳಲ್ಲಿ ಕೆಳಗಿನ ಯಾವ ದೇಶಗಳಲ್ಲಿ ಮಹಿಳೆಯರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಅರ್ಥ ಸರಿಯಾದ ಉತ್ತರ ಎ ಬಿ ಸಿ ಡಿ ಎಲ್ಲವೂ ಅಂದರೆ ಭಾರತದಲ್ಲೂ ಕೂಡ ಮಹಿಳೆಯರು ಪ್ರಧಾನಮಂತ್ರಿ ಆಗಿದ್ದಾರೆ ಎಕ್ಸಾಂಪಲ್ ಇಂದಿರಾ ಗಾಂಧಿ ಶ್ರೀಲಂಕಾದಲ್ಲೂ ಕೂಡ ಮಹಿಳೆಯರು ಪ್ರಧಾನ ಮಂತ್ರಿ ಆಗಿದ್ದಾರೆ ಎಕ್ಸಾಂಪಲ್ ಸಿರಿಮಾವು ಭಂಡಾರಿ ನಾಯಕೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಸಿರಿಮಾ ಓ ಭಂಡಾರ ನಾಯಕಿ ಶ್ರೀಲಂಕಾ ದೇಶದಳು ಇನ್ನು ಬಾಂಗ್ಲಾದೇಶದಲ್ಲೂ ಕೂಡ ಆಗಿದರೆ ಪಾಕಿಸ್ತಾನದಲ್ಲೂ ಕೂಡ ಮಹಿಳೆಯರು ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಒಂದು ಮತ್ತು ಎರಡು ಸರಿ ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂದರೆ ಒಂದು ಸೈಡ್ ಲೇಖಕರನ್ನು ಕೊಟ್ಟಿದ್ದಾರೆ ಇನ್ ಇನ್ನೊಂದು ಸೈಡು ಅವರು ಬರೆದಂತಹ ಕೃತಿಗಳನ್ನು ಕೊಟ್ಟಿದ್ದಾರೆ ಈ ಕೃತಿಗಳನ್ನು ತಪ್ಪಾಗಿ ಹೊಂದಿಸಲಾಗಿದೆ ಅವನ್ನು ಸರಿಯಾಗಿ ಅವರವರಿಗೆ ಸಮಸ್ಯೆಯನ್ನು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ನೋಡೋಣ ಸಲ್ಮಾನ್ ರಶ್ದಿ ಸಲ್ಮಾನ್ ರಶ್ದಿ ಬರೆದ ಕೃತಿ ಯಾವುದು ಸ್ಯಾಟನಿಕ್ ವರ್ಸಸ್ ಸ್ಯಾಟನಿಕ್ ವರ್ಸಸ್ ವಿಕ್ರಮ್ ಸೇಠ್ ಅವರು ಬರೆದ ಕೃತಿ ಯಾವುದು ವಿಕ್ರಮ್ ಸೇಠ್ ಸೂಟೆಬಲ್ ಬಾಯ್ ಸೂಟೆಬಲ್ ಬಾಯ್ ಅರವಿಂದ ಅಡಿಗ ಬರೆದ ಕೃತಿ ಯಾವುದು ಅರವಿಂದ ಅಡೆಗ ದ ವೈಟ್ ಟೈಗರ್ ದ ವೈಟ್ ಟೈಗರ್ ಅರುಂಧತಿ ರಾಯ್ ಬರೆದ ಕೃತಿ ಯಾವುದು ಅರುಂಧತಿ ರಾಯ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ವಿಕಿ ನ ಪ್ರಧಾನ ಸಂಪಾದಕರ ಹೆಸರೇನು ವಿಕಿಲೀಕ್ಸ್ ಇದರ ಪ್ರಧಾನ ಸಂಪಾದಕರು ಯಾರು ಸರಿಯಾದ ಉತ್ತರ ಜೂಲಿಯನ್ ಅಸ್ಸಾಂಜೆ ಜೂಲಿಯನ್ ಅಸ್ಸಾಂಜೆ ಇವರು ವಿಕಿಲಿಕ್ಸ್ನ ಪ್ರಧಾನ ಸಂಪಾದಕರಾಗಿದ್ದಾರೆ ಈ ವಿಕಿಲಿಕ್ಸ್ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಆರರಂದು ಈ ವಿಕಿಲಿಕ್ಸ್ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಆರರಂದು ಸ್ಥಾಪಿಸಲಾಯಿತು ವಿಶ್ವ ನೀರಿನ ದಿನ ಎಂದು ಆಚರಿಸಲಾಗುವ ದಿನಾಂಕ ಯಾವುದು ವಿಶ್ವ ನೀರಿನ ದಿನ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತೆರಡನ್ನು ನಾವು ವಿಶ್ವ ನೀರಿನ ದಿನ ಎಂದು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ನೀರಿನ ಬಗ್ಗೆ ಜಾಗೃತಿ ಮೂಡಿಸಲು ನೀರಿನ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ನೀರಿನ ದಿನವನ್ನಾಗಿ ಆಚರಿಸಲು ಸ್ಟಾರ್ಟ್ ಮಾಡಿತು ಬ್ರಹ್ಮೋಸ್ ಎಂಬ ಧ್ವನ್ಯಾತೀತ ಕಾವಲು ಕ್ಷಿಪಣಿ ಧ್ವನ್ಯಾತೀತ ಕಾಪಲು ಕ್ಷಿಪಣಿ ಯಾವುದು ಬ್ರಹ್ಮೋಸ್ ಈ ಬ್ರಹ್ಮೋಸ್ ಇದು ಕ್ರೂಸ್ ಮಿಸೈಲ್ ಇದು ಒಂದು ಕ್ರೂಸ್ ಮಿಸೈಲ್ ಆಗಿದೆ ಈ ಕೆಳಕಂಡ ಎರಡು ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ ಅಂದರೆ ಬ್ರಹ್ಮೋಸ್ ಎಂಬುವಂತಹ ಕ್ರೂಸ್ ಮಿಸೈಲ್ ಯಾವ ಎರಡು ದೇಶಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಭಾರತ ಮತ್ತು ರಷ್ಯಾ ಹಾಗಾದರೆ ಈ ಬ್ರಹ್ಮೋಸ್ ಅಂತಕ್ಕಂಥ ಹೆಸರನ್ನು ಯಾಕಿಟ್ರು ಬ್ರಹ್ಮೋಸ್ ಎಂಬ ಹೆಸರು ಇಡಲು ಕಾರಣ ಭಾರತದ ಬ್ರಹ್ಮಪುತ್ರ ಹಾಗೂ ರಷ್ಯಾದ ಮಾಸ್ಕೋ ಭಾರತದ ಬ್ರಹ್ಮಪುತ್ರ ಹಾಗೂ ರಷ್ಯಾದ ಮಾಸ್ಕೋ ನದಿಯ ಹೆಸರುಗಳನ್ನು ಸೇರಿಸಿ ಬ್ರಹ್ಮೋಸ್ ಎಂಬ ನದಿಯ ಹೆಸರನ್ನು ಇಡಲಾಗಿದೆ ಬ್ರಹ್ಮೋಸ್ ಎಂಬ ಹೆಸರನ್ನು ಇಡಲಾಗಿದೆ ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವ ಸ್ಥಳ ಎಲ್ಲಿ ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಕೈರೋದಲ್ಲಿ ಕಂಡುಬರುತ್ತದೆ ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಕೈರೋದಲ್ಲಿ ಕಂಡುಬರುತ್ತದೆ ಅರಬ್ ಒಕ್ಕೂಟದ ಪ್ರಧಾನ ಕಚೇರಿಯು ಈಜಿಪ್ಟ್ನ ಕೈರೋ ಈಜಿಪ್ಟ್ನ ರಾಜಧಾನಿ ಇದು ಕೈರೋ ಎಂಬುದು ಈಜಿಪ್ಟ್ನ ರಾಜಧಾನಿಯಾಗಿದೆ ಈಜಿಪ್ಟ್ನ ರಾಜಧಾನಿ ಕೈರೋದಲ್ಲಿ ಕಂಡುಬರುತ್ತದೆ ಇದನ್ನು ಇದನ್ನು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದು ಮಾರ್ಚ್ ಇಪ್ಪತ್ತೆರಡರಂದು ಸ್ಥಾಪಿಸಲಾಯಿತು ಈಜಿಪ್ಟ್ನ ಕೈರೋದಲ್ಲಿ ಇದರ ಪ್ರಧಾನ ಕಚೇರಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ಧನ್ಯವಾದಗಳು